ಹೇಳೋದು ನಾನು ಇಲ್ಲ ಅಂತ ಹೇಳಿದ್ರು, ನನಗೂ ಫೋನ್ ಮಾಡಿ ನನಗೆ ಫೋನ್ ಮಾಡಿದ್ರು. ನಾನು ಅವ್ರಿಗಿರೋ ಪರಿಸ್ಥಿತಿ ಹೇಳ್ತೇನೆ, ಸಾಧ್ಯ ಇಲ್ಲ ಇದು. ಯಾಕೆಂದರೆ ನಾವು ಮುಂಚಿತವಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೀವಿ, ನಿಮಗೂ ಅರಿವಿರಬೇಕು ಇದನ್ನು. ನೀವು ಇಂಡಿಪೆಂಡೆಂಟ್ ಮಾಡಿದರೆ ಅದು ಬೇರೆ ಥರ ಆಲೋಚನೆ ಇತ್ತು, ನೀವೇ ನಮಗೆ ಸಹಾಯ ಮಾಡಿ ಅಂತ ನಾನು ಅವ್ರು ಕೈ ಮುಗಿದು ಕೇಳಿದೆ. ನನಗೆ ಅಲ್ಲಿಂದ ಬಂದಿತ್ತು ಅವ್ರಿಗೆ ಕಾಂಗ್ರೆಸ್ನ ಒಬ್ಬರು ಶಾಸಕರ ಕಡೆಯಿಂದಲೇ ಮಾತಾಡಿದ್ರು, ಮಾತಾಡಿದ್ದೀನಿ ನಾನೇನು ಕದ್ದು ಮುಚ್ಚಿ ಏನಿಲ್ಲ ಹೇಳಿದ್ ಮನೆಯನ್ನ ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡಿ ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲ ಅವರು ಶಾಸಕರಿಗೆ ಫೋನ್ ಕೊಟ್ಟಿದ್ದಾರೆ, ಇದರಲ್ಲಿ ಕದ್ದು ಮುಚ್ಚಿ ಏನಿಲ್ಲ ಯಾರು. ಅದಕ್ಕೆ ನಾನೇನು ಅಲ್ಲಿ ಅವರಿಗೆ ಯಾವುದೇ ರೀತಿ ಅವರ ಪಕ್ಷದಲ್ಲಿ ಡಿಫ್ರೆನ್ಸ್ ತರ ನಾನು ತಯಾರಾಗಿಲ್ಲ. ನನಗೆ ಹೌದು ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ, ಹಾಗಂತ ಹೇಳಿ ಡಿ ಕೆ ಶಿವಕುಮಾರ್ ನಮಗೇನು ಸಾಫ್ಟ್ ಕಾರ್ನರ್ ಇಂದ ಮಾತಾಡಿದ್ರು ಅನ್ನೋದು ಏನಿಲ್ಲ. ಅಲ್ಲಿ ಅವ್ರು ಹೇಳಿದ್ರು ನಮ್ಮವರೇ ಒಬ್ಬರು ಇಲ್ಲ ಜೊತೆಲೇ ಕೂತಿದ್ದಾರೆ ಅಂತ ಹೇಳಿದ್ರು, ನಮ್ಮ ಪಾರ್ಟಿಯವರೇ ಕೂತಿದ್ದಾರೆ ಅಂತ ಹೇಳಿ ಕೂತಿದ್ದಾರೆ ಅಂತ ಫೋಟೋನು ವೈರಲ್ಲೂ ಆಗಿದೆ ನೋಡಿದ್ದೀನಿ. ಇಲ್ಲಿ ಪ್ರಶ್ನೆ ಅದಲ್ಲ, ಮಾತಾಡಿದಾಗ ಮಾತಾಡಿದ್ದೀನಿ. ಪಾಪ ನನಗೆ ಅವ್ರಿಗೆ ಶಕ್ತಿ ಇಲ್ಲ ಅಲ್ಲಿ ಗೊತ್ತು ನನಗೆ. ರಾಜ್ಯಸಭಾ ಚುನಾವಣೆಯಲ್ಲಿ ಸಂಖ್ಯಾಬಲದ ಕೊರತೆ ಎದುರಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೊನೆಯ ಹಂತದಲ್ಲಿ ಸಂಧಾನ ಸೂತ್ರಕ್ಕೆ ಸಿದ್ಧ ಆಗಬಹುದಾದಂಥ ಎಲ್ಲ ಅವಕಾಶಗಳ ಬಗ್ಗೆಯೂ ಕೂಡ ಎರಡೂ ಪಕ್ಷದ ಒಳಗಡೆ ಚರ್ಚೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸನ್ನು ಜೆ ಡಿ ಎಸ್ ಬೆಂಬಲಿಸಬೇಕು ಇಲ್ಲವೇ ಜೆ ಡಿ ಎಸ್ಸನ್ನು ಕಾಂಗ್ರೆಸ್ ಬೆಂಬಲಿಸಬೇಕು ಅನ್ನುವಂಥ ಗಂಭೀರವಾದ ಚರ್ಚೆಗಳು ಈಗಾಗಲೇ ಪಕ್ಷದ ಒಳಗೆ ನಡೀತಾ ಇದ್ದಾವೆ. ಯಾಕೆಂತಂದರೆ ಕಳೆದುಕೊಳ್ತಕ್ಕಂಥ ಅಂದರೆ ಒಂದೊಮ್ಮೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಸಹಜವಾಗಿ ಎಲ್ಲ ಒಂದು ಕಡೆ ಎರಡೂ ಪಕ್ಷಗಳು ಕೂಡ ರಾಜಕೀಯವಾಗಿ ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೊನೆಯ ಹಂತದಲ್ಲಿ ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸತಕ್ಕಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅದರ ಭಾಗವಾಗಿಯೇ ನಿನ್ನೆ ರಾತ್ರಿ ಶಾಸಕರೊಬ್ಬರ ಮೂಲಕ ಡಿ ಕೆ ಶಿವಕುಮಾರ್ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆ ಮಾಡಿರತಕ್ಕಂಥದ್ದು ಬಹಿರಂಗ ಆಗಿದೆ. ಅದನ್ನು ಖುದ್ದು ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಪ್ಕೊಂಡಿದ್ದಾರೆ, ಇಬ್ಬರೂ ಕೂಡ ಮಾತುಕತೆ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಸಹಜ ರಾಜ್ಯಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಶಾಸಕರ ಫೋನ್ಗಳಿಂದ ಫೋನನ್ನು ಮಾಡಲಾಗುತ್ತೆ, ಆಪ್ತರ ಮೂಲಕ ಫೋನ್ ಮಾಡತಕ್ಕಂಥದ್ದು ಸಹಜ. ಅದೇ ರೀತಿಯಾಗಿರ್ತಕ್ಕಂಥ ವಿದ್ಯಮಾನಗಳು ನಡೆದಿರತಕ್ಕಂಥದ್ದು, ಕುಮಾರಸ್ವಾಮಿ ಅವರು ಮಾತುಕತೆ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ಚರ್ಚೆಯನ್ನು ಮಾಡಿರತಕ್ಕಂಥದ್ದು. ಆದರೆ ಇರತಕ್ಕಂಥ ಸನ್ನಿವೇಶದ ಬಗ್ಗೆ ಇಬ್ಬರೂ ನಾಯಕರು ಪರಸ್ಪರ ವಾಸ್ತವದ ಬಗ್ಗೆ ಒಂದು ಏನು ವಿಸ್ತೃತವಾಗಿರ್ತಕ್ಕಂಥ ಸಮಾಲೋಚನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಯಾಕೆಂತಂದರೆ ಜೆ ಡಿ ಎಸ್ಗೂ ಕೂಡ ಸಂಖ್ಯಾಬಲ ಇಲ್ಲ, ಕಾಂಗ್ರೆಸ್ಗೂ ಕೂಡ ಎರಡನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳಿಕ್ಕೆ ಸಂಖ್ಯಾಬಲ ಇಲ್ಲ. ಹಾಗಾಗಿ ಇಬ್ಬರೂ ಪರಸ್ಪರ ಒಪ್ಪಿಗೆಯ ಸೂತ್ರವನ್ನು ಸಿದ್ಧಪಡಿಸಿದ್ದೇ ಆದರೆ ಒಂದು ನಿರ್ಣಾಯಕವಾದಂಥ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಅಡೆತೊಡವಾಗಿರ್ತಕ್ಕಂಥ ಬಿ ಜೆ ಪಿ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ, ಅವರಿಗೆ ತಿರುಗೇಟು ಕೊಡಲಿಕ್ಕೆ ರಾಜಕೀಯವಾಗಿರ್ತಕ್ಕಂಥ ಹಿನ್ನಡೆ ಆಗುವಂಥ ಅವಕಾಶವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಜಾತ್ಯತೀತ ನಿಲುವುಗಳನ್ನು ಪ್ರದರ್ಶನ ಮಾಡತಕ್ಕಂಥ ಆ ವಿಚಾರದಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ಈ ಹಿಂದೆ ತೆಗೆದುಕೊಂಡಿರತಕ್ಕಂಥ ಎರಡು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡ್ತಾ ಇದ್ದು ಅಂತಿಮವಾಗಿ ಸಂಧಾನ ಸೂತ್ರ ಸಿದ್ಧ ಆಗತ್ತಾ ಅಂತಕ್ಕಂಥ ಕುತೂಹಲ ಮೂಡಿದೆ. ಯಾಕೆಂತಂದರೆ ಇಲ್ಲಿ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳತಕ್ಕಂಥದ್ದು, ನಾವು ಮೊದಲೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸತಕ್ಕಂಥ ಹಿನ್ನೆಲೆಯಲ್ಲಿ ಸಂಖ್ಯಾಬಲದ ಕೊರತೆ ಇರತಕ್ಕಂಥ ಜೆ ಡಿ ಎಸ್ ನಮ್ಮನ್ನು ಬೆಂಬಲಿಸಿದರೆ ಸೂಕ್ತ ಅಂತಕ್ಕಂಥದ್ದು. ಯಾಕೆಂತಂದರೆ ಈ ಹಿಂದೆ ದೇವೇಗೌಡರು ರಾಜ್ಯಸಭಾ ಅಭ್ಯರ್ಥಿ ಆದಾಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೆ ಅವರು ಬೆಂಬಲ ಕೊಡ್ತಕ್ಕ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಇದು ರಾಜಕೀಯವಾಗಿರ್ತಕ್ಕಂಥ ಒಂದು ಮಹತ್ವದ ತೀರ್ಮಾನ ಕೂಡ ಆಗಿತ್ತು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜೆ ಡಿ ಎಸ್ ಬೆಂಬಲ ಕೊಡಲಿ ಅಂತಕ್ಕಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಿರಂತರವಾಗಿರ್ತಕ್ಕಂಥ ದೂರವಾಣಿ ಕರೆಗಳು ಚರ್ಚೆಗಳು ಮುಂದುವರೆದಿದೆ. ಥ್ಯಾಂಕ್ ಯು ಅನಂತಮಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.